ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಶೈಲೇಂದ್ರ ಬೆಳದಾಳೆ, ಕಾಂಗ್ರೆಸ್ ಇಂದ ಅಶೋಕ್ ಕೇಣಿ, ಜೆಡಿಎಸ್ ಇಂದ ಬಂಡಪ್ಪ ಕಾಶಂಪುರ್, ಅದೇ ರೀತಿ ಎಪಿಯಿಂದ ನಸೀಂ ಪಟೇಲ್, ಚಂದ್ರ ಸಿಂಗ್ ಪಕ್ಷೇತರ ಅಭ್ಯರ್ಥಿ. ಸೊ ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ಷೇತ್ರ ಬೀದರ್ ದಕ್ಷಿಣ. ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ, ಇಂಪಾರ್ಟೆಂಟ್ ಅಭ್ಯರ್ಥಿಗಳೆಲ್ಲ ಇದರಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಏನು ಅಂದ್ರೆ ವರ್ಸಸ್ ಅಲ್ಲ, ತ್ರಿಕೋನನ ಚತುಷ್ಕೋನನ, ಅದಕ್ಕಿಂತ ಮೀರದು ಐದು ಜನದು ಶೈಲೇಂದ್ರ ಬೆಳದಾಳೆ, ಅಶೋಕ್ ಕೇಣಿ, ಬಂಡೆಪ್ಪ, ನಸೀಂ ಪಟೇಲ್ ಹಾಗೆ ಚಂದ್ರ ಸಿಂಗ್ ನಡುವಿನ ಕಾಳಗ ಇದೆ. ಇಲ್ಲೇನಾಗಿದೆ, ವೋಟ್ ಎಲ್ಲ ಸ್ಪ್ಲಿಟ್ ಆಗಿ ಹೋಗಿದೆ. ವ್ಯಕ್ತಿಗತವಾದ ಚುನಾವಣೆ ನಡೆಯಕ್ಕೆ ಶುರುವಾಗಿದೆ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಇಲ್ಲಿ ಎಂತದ್ ಬೇಕಾದ್ರೂ ಆಗ್ಬೋದು ಬೀದರ್ ದಕ್ಷಿಣದಲ್ಲಿ. ನೋಡ್ಬೇಕೇನು ಅಂತ.